श्री महागणपतये नमः श्री गुरुभ्यो नमः हरिः ओम् ज्योतिष्य कार्यक्रमक्के निमगेल्ल स्वागत सुस्वागत ನಾನಿವತ್ತು ನಿಮಗೆ ಧನಸ್ಸು ರಾಶಿಯ ಭವಿಷ್ಯ ಹೊಸ ವರ್ಷ 2020 ಒಂದು ವರ್ಷದಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಏನೇನು ನಿಮಗೆ ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಹೊಸಬ್ರು ಇದ್ದೀರಿ, ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಇದೆ ಅದನ್ನು ಒತ್ತಿ ಕೆಳಗಡೆ ಶೇರ್ ಬಟನ್ ಇದೆ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅವರೆಲ್ಲರಿಗೂ ಸಹ, ನಿಮ್ಮ ಸ್ನೇಹಿತರಿಗೂ ಸಹ ಜ್ಯೋತಿಷ್ಯ ವಿಚಾರವನ್ನು, ನೀವು ತಿಳ್ಕೊಂಡಿರುವಂಥ ವಿಚಾರವನ್ನು ಹಂಚಿ. ಇದಕ್ಕೆ ನೀವು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ಈ ರೀತಿ ಲೈಕ್ ಮಾಡಿ. ಈಗ ಹೊಸ ವರ್ಷ 2020 ಹಾರ್ದಿಕ ಶುಭಾಶಯಗಳು ಎಲ್ಲ ಧನಸ್ಸು ರಾಶಿಯವರಿಗೆ. ಈಗ ಧನಸ್ಸು ರಾಶಿಯಲ್ಲಿ ಗ್ರಹಗಳ ಸಂಚಾರ ಹೊಸ ವರ್ಷದಲ್ಲಿ ಹೇಗಿದೆ, ನಿಮಗೆಲ್ಲ ಏನು ಪ್ಲ್ಯಾನ್ ಮಾಡ್ಕೋಬೇಕು. ಈಗಲೇ ಹೊಸ ವರ್ಷ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಒಂದು ತಿಂಗಳು ಮುಂಚೆನೇ ನಾನು ಭವಿಷ್ಯ ತಿಳಿಸ್ತಾ ಇದ್ದೀನಿ. ನೀವು ಅದರ ಅನುಸಾರ ಶುಭ ಮತ್ತು ಅಶುಭ ಫಲಗಳ ಅನುಸಾರ ನಿಮ್ಮ ಜೀವನವನ್ನು ಏನು ಕಷ್ಟ ಬರುತ್ತೆ ಏನು ಸುಖ ಬರುತ್ತೆ ಅದರನುಸಾರ ನಿಮ್ಮ ಲೈಫ್ನ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೆ ಈ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಧನುಸ್ಸು ರಾಶಿ ಜಾತಕರಿದ್ದೀರಿ, ನಿಮಗೆಲ್ಲ ಗೊತ್ತಿದೆ ನಾನು ಗುರುಗ್ರಹ ಧನುಸ್ಸು ರಾಶಿಯಲ್ಲಿ ಸಂಚಾರ ಆಗಿದ್ದಾರೆ. ಯಾಕೆಂದರೆ ಗುರುವಿಗೆ ಒಳ್ಳೆ ಸ್ಥಾನ ಧನುಸ್ಸು ರಾಶಿ. ಮೀನರಾಶಿ ಮತ್ತು ಧನುಸ್ಸು ರಾಶಿಗೆ ಗುರುವೇ ಅಧಿಪತಿ. ಅಂತಹ ಬೃಹಸ್ಪತಿ ದೇವರು 4/11/2019, ನೀವು ಯಾರ್ಯಾರು ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಸಹ ಗೊತ್ತು, 4/11/2019 ಬೃಹಸ್ಪತಿ ದೇವರು ಧನುರಾಶಿಗೆ ಸಂಚಾರ ಆಗಿದ್ದಾರೆ. ಧನುರಾಶಿಗೆ ಸಂಚಾರ ಆದಾಗ ಚಂದ್ರನಿಗೆ ಕೇಂದ್ರದಲ್ಲಿ ಗುರು ಸಂಚಾರ ಆಗೋದ್ರಿಂದ ಧನುಸ್ಸು ರಾಶಿಯವರಿಗೆ ಗಜಕೇಸರಿ ಯೋಗ ಅನ್ನೋಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ನೀವೆಲ್ಲ ನೋಡಿದಿರಿ, ನಿಮ್ಮೆಲ್ಲರ ಸಹಕಾರ ಸಂತೋಷ. ಒಂದು 3 ಲಕ್ಷ ಜನ ಮೇಲೆ ನೀವು ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದೀರಾ, ನನಗೆ ಭಾಳ ಸಂತೋಷ ಆಯಿತು. ಕೆಲವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಗುರುಗಳೇ ನೀವು ನನಗೆ ಗಜಕೇಸರಿ ಯೋಗ ಕೋಟ್ಯಾಧಿಪತಿ ಯೋಗ ಯಾವಾಗ ಬರುತ್ತೆ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಮ ಜನ್ಮ ಜಾತಕವನ್ನು ನೋಡಬೇಕು. ಜನ್ಮ ಜಾತಕದಲ್ಲಿ ನೀವೇನಾದರೂ ಹಿಂದಿನ ಜನ್ಮದಲ್ಲಿ ಇದ್ದರೆ ಪ್ರಾರಬ್ಧ ಕರ್ಮಗಳು ಇದ್ದರೆ, ಅಂದರೆ ಸ್ತ್ರೀ ಶಾಪಗಳು ತಂದಿದ್ರೆ, ಮಾತೃಶಾಪಗಳು, ಬಂಧು ಶಾಪಗಳು, ಭಿಕ್ಷುಕರ ಶಾಪ, ಹೀಗೆ ಅನೇಕ ಶಾಪಗಳನ್ನ ನೀವು ತಂದಿದ್ರೆ ಈ ಫಲ ಅನ್ನೋದು ಆಕ್ಟಿವೇಟ್ ಆಗಲ್ಲ. ಈಗ ನಿಮಗೆ ಆಲ್ರೆಡಿ 7.5 ಬೇರೆ ನಡೀತಾ ಇದೆ. ಅದಕ್ಕೆ ಧನುರಾಶಿಯವರು ನಿಮ್ಮ ಜಾತಕದಲ್ಲಿರುವಂತಹ ದೋಷವನ್ನು, ಅಂದರೆ ನಿಮ್ಮ ಜನ್ಮ ಜಾತಕ ನಾನು ಜಾಲಾಡಬೇಕು ಅಂದರೆ ನೀವು ನನ್ನ ಆಫೀಸಿಗೆ ಬರಬೇಕು, ಮನೆಯಲ್ಲೇ ಕೂತ್ಕೊಂಡು ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ತುಂಬ ಜನ ಬಂದಿದ್ದೀರಿ, ನೀವೆಲ್ಲ ದೋಷಗಳನ್ನ ಪರಿಹಾರ ಮಾಡ್ಕೊಂಡು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಗುರುಗಳೇ ನನಗೆ ಆಲ್ರೆಡಿ ಗಜಕೇಸರಿ ಯೋಗ ಸ್ಟಾರ್ಟ್ ಆಗಿದೆ, ನನ್ನ ಜೀವನದ ಮಟ್ಟ ಈಗ ಗುರು ಸಂಚಾರ ಆದಮೇಲೆ ನಿಮ್ಮ ಹತ್ರ ಬಂದು ಪರಿಹಾರ ಮಾಡಿಸ್ಕೊಂಡ ಮೇಲೆ ನನಗೀಗ ಅನುಕೂಲಗಳಾಗ್ತಿದೆ ಅಂತ ನೀವು ಕೆಲವರು ಫೋನ್ ಮಾಡಿದಾಗ ನನಗೆ ಅದೇ ಸಂತೋಷ, ಅದೇ ನೀವು ನನಗೆ ಗುರುದಕ್ಷಿಣೆ ಕೊಟ್ಟಷ್ಟು ಸಂತೋಷ ಅನ್ನೋದು ನನಗಾಗುತ್ತೆ. ಅದಕ್ಕೆ ನೀವು ಪರಿಹಾರನೇ ಮಾಡ್ಕೊಳ್ಳಲ್ಲ, ಸುಮ್ಮನೆ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ ಅಂದರೆ ಏನು ಪ್ರಯೋಜನ ಆಗಲ್ಲ. ಈಗ ಹೊಸ ವರ್ಷದಲ್ಲಿ ನಿಮಗೆ ಗುರು ಸಂಚಾರದಿಂದ ಮತ್ತು ಗುರು ನಿಮಗೆ ಮತ್ತು ಗುರುಬಲನೂ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್, ಮೇ ಮತ್ತು ಜೂನ್ಗೆ ಗಜಕೇಸರಿ ಯೋಗದ ಜೊತೆಗೆ ಗುರುಬಲನೂ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಈ ವರ್ಷದಲ್ಲಿ ಗುರು ಸಂಚಾರ ಬಹಳ ಮಂದವಾಗಿ ಸಂಚಾರ ಆಗುವಂತಹ ರಾಹು ಸಂಚಾರ, ಕೇತು ಸಂಚಾರ, ಶನಿದೇವರ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಮೇಜರ್ ಇವೆಂಟ್ಸ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ಇದೆ. ಹೊಸ ಅಧಿಕಾರ ಸಿಗುವಂಥದ್ದು, ಉನ್ನತಾಧಿಕಾರಿ ಯೋಗ, ವಸ್ತುಗಳನ್ನು ಸಂಗ್ರಹಿಸುವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ ಗುರುಬಲ ಸ್ಟಾರ್ಟ್ ಆಗಿದ ತಕ್ಷಣ. ಯಾಕೆಂದರೆ ಗುರು ಈ ವರ್ಷದಲ್ಲಿ, ಅಂದರೆ ಹೊಸ ವರ್ಷ 2020 30 ಮಾರ್ಚ್ 2020 ಬೃಹಸ್ಪತಿ ದೇವರು ಧನುರಾಶಿಯಿಂದ ಮಕರ ರಾಶಿಗೆ ರಾಶಿ ಸಂಚಾರ ಆಗ್ತಾ ಇದ್ದಾರೆ.
ಮತ್ತೆ 30 ಜೂನ್ 2020 ಗುರು ಮತ್ತೆ ವಕ್ರಿ ಆಗ್ತಾರೆ, ವಾಪಸ್ ತನ್ನ ಮನೆಗೆ ಧನುರಾಶಿಗೆ ಸಂಚಾರ ಆಗ್ತಾರಿಂದ ಮೇಜರ್ ಇವೆಂಟ್ಸ್ ಈ ಹೊಸ ವರ್ಷ 2020 ಆಗುತ್ತೆ. ಸೆಪ್ಟೆಂಬರ್ನಲ್ಲಿ 23 ಸೆಪ್ಟೆಂಬರ್ನಲ್ಲಿ ರಾಹುಕೇತುಗಳು ಸಹ ಸಂಚಾರ ಆಗ್ತಾ ಇದೆ. ಅದಕ್ಕೆ 2020 ಬಹಳ ವಿಶೇಷವಾದಂಥದ್ದು. ಎಲ್ಲರಿಗೂ ಸಹ ಹೊಸ ವರ್ಷದ ಮತ್ತೊಂದು ಸಲ ಆರ್ಥಿಕ ಶುಭಾಶಯಗಳು ಎಲ್ಲ ಧನಸ್ಸು ರಾಶಿಯವರಿಗೆ. ನಿಮ್ಗೆಲ್ಲ ಗೊತ್ತಿದೆ ಗಜಕೇಸರಿ ಯೋಗ ಹೇಳಿದಂತ ವಿಡಿಯೋ ಇನ್ನ ನಾನು ಆಗ ಹೇಳಿದಂತ ಟೈಮಲ್ಲಿ ಇನ್ನ ಬಂದೇ ಇರಲಿಲ್ಲ. ಅಯೋಧ್ಯೆಯ ರಾಮ ಮಂದಿರ ವಿಚಾರವನ್ನು ಸಹ ಆ ವಿಡಿಯೋದಲ್ಲಿ ಹೇಳಿದ್ದೆ. ಹಿಂದೂಗಳ ಪುನರುತ್ಥಾನ ಆಗುತ್ತೆ, ಅಲ್ಲಿ ಅಯೋಧ್ಯೆಯ ರಾಮ ಮಂದಿರ ಅನ್ನೋದು ನಿರ್ಮಾಣ ಆಗುತ್ತೆ, ಎಲ್ಲ ಯಾರ್ಯಾರು ಅದಕ್ಕೆ ಹೋರಾಟ ಮಾಡಿದ್ರು ಅವರೆಲ್ಲರಿಗೂ ಜಯ ಸಿಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಅದು ನಿಮ್ಗೆ ಭವಿಷ್ಯ ಅನ್ನೋದು 2019 ಹೇಳಿದಂತೆ ಎಲ್ಲ ಭವಿಷ್ಯಗಳು ಸಹ ಸತ್ಯ ಆಗಿದೆ. ಅದಕ್ಕೆ ಇದು ನಾನು ಹೇಳಿದೆ ಅಂತ ನಾನು ಅಹಂಕಾರ ಪಡ್ತಾ ಇಲ್ಲ, ಹೇಳಿಸುವಂತವರು ಅವರು, ನಾನು ಜಸ್ಟ್ ಹೇಳುವಂತವನಾಗಿದ್ದೀನಿ. ಆದರೆ ನಾನು ಹೇಳಿದಂತ ಭವಿಷ್ಯ ಯಾಕೆ ಸತ್ಯ ಆಗುತ್ತೆ ಅಂದ್ರೆ ಜ್ಯೋತಿಷ ಶಾಸ್ತ್ರ ಅಷ್ಟು ಸತ್ಯ. ಸರ್ವಂ ಗ್ರಹಾಧೀನಂ ಜಗತ್, ಅದಕ್ಕೆ ನೀವು ಗ್ರಹಗಳ ಆಧಾರದಲ್ಲಿ ನಮ್ಮ ಪ್ರಪಂಚ ಅನ್ನೋದು ನಡೀತಾ ಇದೆ. ಧನಸ್ಸು ರಾಶಿಯವರಿಗೆ ಸಂಗ್ರಹಿಸುವ ಶಕ್ತಿಯು ವೃದ್ಧಿಯಾಗುತ್ತದೆ. ಎಲ್ಲಾ ರೀತಿಯ ವ್ಯವಹಾರ ವೃತ್ತಿಯಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನೋಡಿ, ನಿಮ್ಮ ಧನಸ್ಸು ರಾಶಿಯವರಿಗೆ ಗುರುಬಲ ಬರುತ್ತೆ ಏಪ್ರಿಲ್ ಮೇ ಮತ್ತೆ ಜೂನ್ ಅಲ್ಲಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ. ಅವಿವಾಹಿತರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತೆ. ಇಂಥ ಎಲ್ಲ ಪ್ರಯತ್ನ ನೀವು ಮಾಡಬೇಕಾದ್ರೆ ಹೊಸ ವರ್ಷ 2020 ಏಪ್ರಿಲ್ ಮೇ ಮತ್ತು ಜೂನ್ ಅಲ್ಲಿ ಮಾಡಿದ್ರೆ ನಿಮಗೆ ಬಹಳ ಒಳ್ಳೆ ಅದಾಗುತ್ತೆ. ಯಾಕೆಂದ್ರೆ ಇದೆಲ್ಲ ಗ್ರಹ ಸಂಚಾರದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. 2019 ನಾನು ಹೇಳಿದಂತೆ ಎಲ್ಲ ಭವಿಷ್ಯಗಳು ಸತ್ಯ ಆಗಿದೆ ಅನ್ನೋದಕ್ಕೆ ಚಂದ್ರಗ್ರಹಣದ ಸಮಯದಲ್ಲಿ ಹೇಳಿದ್ದೆ, ಪಬ್ಲಿಕ್ ಟಿವಿನಲ್ಲಿ ಹೇಳಿದ್ದೀನಿ. ಚಂದ್ರಯಾನ 2 1,000 ಕೋಟಿ ಭಾರತ ಸರ್ಕಾರ ಖರ್ಚು ಮಾಡಿರುವಂತದ್ದು, ಬಾಹುಬಲಿ ಅಂತ ಹೆಸರಿಟ್ಟಿದ್ರು, ಅದು ಹಾರದೇ ಇಲ್ಲ ಅಂತ ಹೇಳಿದೆ ನಾನು. ಅದು ಬಾಹುಬಲಿ ಅಂದ್ರೆ ಬಾಹುಬಲಿ ಹಾರಕ್ಕೆ ಸಾಧ್ಯವೇ? ಅದ್ರ ಹೆಸರು ಸಹ ಬಾಹುಬಲಿ ಅಂತ ಕೊಟ್ಟಿದ್ದಾರೆ. ಪಕ್ಷಿ ಹಾರಕ್ಕೆ ಸಾಧ್ಯ? ತುಂಬಾ ಭಾರವಾದಂತ ವಸ್ತು ಹಾರಕ್ಕೆ ಸಾಧ್ಯ ಇಲ್ಲ. ಅದು ಚಂದ್ರಯಾನ 2ನಲ್ಲಿ ಅದು ಹೋಗಿ ರೀಚ್ ಆಗಲ್ಲ ಅಂತ ಹೇಳಿದೆ. ಅದು ನಮ್ಮ ಭಾರತ ದೇಶದ ಹೆಮ್ಮೆಯ ವಿಚಾರ ಅಂತ ಎಲ್ಲ ಹೇಳಿದ್ರು, ಆದ್ರೆ ಅದು ರೀಚ್ ಆಗಲ್ಲ. ಒಬ್ಬ ಜ್ಯೋತಿಷಿನ ಕೇಳಿದಿದ್ರೆ ಹೇಳಿರೋರು, ನನ್ನ ಹತ್ರ ಬಂದು ನಾನು ಕೇಳಿದ್ರೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದೆ. ಅದೇ ತರ ಭವಿಷ್ಯ ಸತ್ಯ ಆಗಿದೆ. ನರೇಂದ್ರ ಮೋದಿಯವರ ಜಾತಕ ವಿಶ್ಲೇಷಣೆಯನ್ನು ಸಹ ದಿಗ್ವಿಜಯ ಟಿವಿನಲ್ಲಿ ಮಾಡಿದ್ದು ಭವಿಷ್ಯನೂ ಸಹ ಸತ್ಯ ಆಗಿದೆ. ಇನ್ನ ಬೇರೆ ಬೇರೆ ರಾಜಕಾರಣಿಗಳ ಭವಿಷ್ಯ ಇರುವುದು ಸಹ ಸತ್ಯ ಆಗಿದೆ. ನ್ಯೂಸ್ ಎಕ್ಸ್ ಅಲ್ಲಿ ಇರುವಂತಹ ಕನ್ನಡ ಟಿವಿ ಚಾನಲ್ ಇರುವಂತಹ ಭವಿಷ್ಯನೂ ಸಹ ಸತ್ಯ ಆಗಿದೆ. ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಎಷ್ಟು ಸತ್ಯ ಅನ್ನೋದು ವಿಚಾರಕ್ಕೋಸ್ಕರ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ದಾನ ಧರ್ಮದ ಮೂಲಕ ಸಮಾಜ ಕಲ್ಯಾಣ ಸೇವೆ ನೀವು ಮಾಡುತ್ತೀರಿ. ಚರಾಸ್ತಿಯಲ್ಲಿ ಲಾಭ ಆಗುತ್ತೆ. ನೀವೇನಾದ್ರೂ ದೋಷ ಪರಿಹಾರ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಫಲ ಸಿಗ್ತಾ ಇರಲ್ಲ. ಆಗ ನೀವು ಫೋನ್ ಮಾಡ್ತೀರ, ಗುರುಗಳೇ ನನಗೆ ಗಜಕೇಸರಿ ಯೋಗ ಅಂದ್ರಿ, ಏಪ್ರಿಲ್ ಮೇ ಜೂನ್ ನಲ್ಲಿ ನೀವು ನನಗೆ ಗುರುಬಲ ಬರುತ್ತೆ ಅಂತೀರಾ, ನಿಜವಾಗ್ಲೂ ಇದಾಗುತ್ತ ನನಗೆ ಅಂತ ನಿಮ್ಗೆ ಸಂಶಯ ಬರ್ತಾ ಇದೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಶಾಪ ದೋಷಗಳು ಪ್ರಾರಬ್ಧ ಕರ್ಮ ಅಂದ್ರೆ ಹಿಂದಿನ ಜನ್ಮದ ದೋಷ ಇದೆ ಅಂತಾನೆ ಅರ್ಥ. ಅದನ್ನ ಸರಿ ಮಾಡ್ಕೊಳ್ಳಿ. ಗುರು ಮತ್ತು ಶನಿದೇವರನ್ನ ಧರ್ಮ, ಗುರು ಅಂದ್ರೆ ಧರ್ಮ, ಶನಿದೇವರು ಅಂದ್ರೆ ಕರ್ಮಕಾರಕ ಗ್ರಹಗಳು, ಇಬ್ಬರೂ ಸಹ ದ್ವಿತೀಯ ಸ್ಥಾನದಲ್ಲಿ ಹೋಗ್ತಾ ಇರೋದ್ರಿಂದ ಮೂವ್ ಆಗ್ತಾ ಇರೋದ್ರಿಂದ ನಿಮಗೆ ಹೆಸರುವಾಸಿ ವ್ಯಕ್ತಿ ಆಗುವಿರಿ. ಯಾರ್ಯಾರು ಮ್ಯಾನೇಜರ್ ಆಗಿದ್ದೀರಿ, ಪ್ರಿನ್ಸಿಪಲ್ ಆಗಿದ್ದೀರಿ ಅಥವಾ ಹೆಡ್ ಆಫ್ ದ ಸೆಕ್ಷನ್ ಆಗಿದ್ದೀರಿ, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀರಿ ನನಗೆ ಮ್ಯಾನೇಜರ್ ಆಗಬೇಕು, ನೀವೇನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ತೀರಾ, ಡೆಪ್ಯೂಟಿ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಆಗಬೇಕು, ಈಗ ಹೈಯರ್ ಪೋಸ್ಟ್ಗೆ ನೀವು ಹೋಗುವಂತಹ ಸಾಧ್ಯತೆಗಳು, ವಿದ್ಯಾಗುರು ಅಥವಾ ವೈದ್ಯರು, ನ್ಯಾಯಮೂರ್ತಿಗಳು ಆಗಿರ್ಬೋದು, ಮತೀಯ ಯಾವುದಾದ್ರೂ ಒಂದು ಜಾತಿ ಧರ್ಮದ ಗುರು ಆಗಿರ್ಬೋದು, ಇಂತಹ ಗುರುವಿನ ಪೀಠವನ್ನು ನೀವು ಅಲಂಕರಿಸುವಿರಿ. ಯಾವುದಾದ್ರೂ ಒಂದು ಗುರು, ಧರ್ಮಗುರು ಆಗ್ಬೋದು, ವಿದ್ಯಾಗುರು ಆಗ್ಬೋದು ಅಥವಾ ನ್ಯಾಯಮೂರ್ತಿಗಳಾಗಿದ್ರು ಸಹ ಕೆಳಗಡೆ ಕೋರ್ಟ್ನಲ್ಲಿರುವಂತ ಜಡ್ಜು ಪ್ರಮೋಷನ್ ಸಿಕ್ಕಿ ಮೇಲ್ ಕೋರ್ಟಲ್ಲಿ ನೀವು ಹೈಕೋರ್ಟ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜು ಈ ತರ ಆಗುವಂತಹ ಯೋಗ ಅನ್ನೋದು ಧನುಸ್ಸು ರಾಶಿಯವರಿಗೆ ಒಲಿದು ಬರುವಂತಹ ಸಾಧ್ಯತೆಗಳಿದೆ. ಆದ್ರೆ ಮಾನಸಿಕವಾಗಿ ಸಾಡೆ ಸಾತಿ ಇರೋದ್ರಿಂದ ತುಂಬಾ ಮಾನಸಿಕವಾಗಿ ನಿಮಗೆ ಸಂಕಟ ಇರುತ್ತೆ. ವಿದ್ಯೆ ಕಲಿಯುವುದರಲ್ಲಿ 10 ಜನರನ್ನು ಕೈ ಕೆಳಗಡೆ, ವಿದ್ಯೆ ನೀವೇನೋ ಕಲ್ತಿಲ್ಲ ಅಂದ್ರೂ, ನೀವೇನೋ ಅವಿದ್ಯಾವಂತರಾಗಿದ್ರು ಸಹ 10 ಜನರನ್ನು ಕೈ ಕೆಳಗೆ ಇಟ್ಟುಕೊಂಡು
ಕೆಲಸ ಮಾಡುವಂತ ಮಾಡಿಸುವಂತ ಶಕ್ತಿ ನಿಮಗೆ ಬರುತ್ತೆ. ಹೊಸ ವರ್ಷ 2020 ಸುಖ ಭೋಜನ ದೈವಿಕ ಚಿಂತನೆ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆ. ಆದರೆ ಸಾಡೆ ಸಾಧಿ ನಡೀತಿರೋದ್ರಿಂದ ಅನಾವಶ್ಯಕವಾಗಿ ದೂರ ಪ್ರದೇಶ ತಿರುಗಾಟ ಆಗುತ್ತೆ, ಅನಾವಶ್ಯಕವಾಗಿ ವೆಚ್ಚಗಳು ಧನ ವೆಚ್ಚ ಆಗುವಂಥದ್ದು, ಇತರರಿಂದ ಮೋಸ ಹೋಗುವಂಥದ್ದು, ಅಥವಾ ಕಾಲಿಗೆ ಸಂಬಂಧಂತಹ ವ್ಯಾಧಿಗಳಾಗುವಂಥದ್ದು, ಅಥವಾ ತಲೆಗೆ ಸಂಬಂಧಂತಹ ವ್ಯಾಧಿಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನೀಚ ಸ್ತ್ರೀಯಿಂದ ಅಪವಾದಗಳು ಬರುತ್ತೆ. ಅದಕ್ಕೆ ನೀಚ ಸ್ತ್ರೀಯ ಸಹವಾಸಕ್ಕೆ ಹೋಗಬೇಡಿ. ನೀಚ ಸ್ತ್ರೀ ಅಲ್ಲಿದ್ದಾರೆ ಅಂದರೆ ನೀವು ಇಷ್ಟು ದೂರ ಇರ್ರಿ. ಈ ಹೊಸ ವರ್ಷ 2020 ನೀಚ ಸ್ತ್ರೀಯಿಂದ ಅಪವಾದಗಳು ಬರ್ತದೆ. ಮಾನಸಿಕ ಕ್ಷೋಭೆ ಹೆಚ್ಚಾಗುತ್ತೆ. ಯಾಕೆಂದ್ರೆ ಈಗ ಸಾಡೆ ಸಾಧಿ ನಡೀತಾ ಇರೋದ್ರಿಂದ ಅದು ಶನಿದೇವರು ಧರ್ಮ ಸ್ಥಾನದಲ್ಲಿರೋದ್ರಿಂದ ಯಾರೇ ತಪ್ಪು ಮಾಡಿದ್ರು ಧರ್ಮವಾಗಿ ಅವರಿಗೆ ಫಲಗಳನ್ನು ಕೊಡಬೇಕು. ರೂಲ್ಸ್ ರೆಗ್ಯುಲೇಷನ್ಸ್ ಆಗಿ ಶನಿ ಮಹಾತ್ಮ ಕೊಡೋದ್ರಿಂದ ನೀವು ಶನಿದೇವರ ಕಂಟ್ರೋಲಲ್ಲಿ ಈಗ ಇರೋದ್ರಿಂದ ಈಗ ಜನ್ಮರಾಶಿಯಿಂದ ಸ್ವಲ್ಪ ನಿಮಗೆ ದ್ವಿತೀಯ ಸ್ಥಾನಕ್ಕೆ ಹೋಗೋದ್ರಿಂದ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ. ಇಷ್ಟು ದಿವಸ ಇದ್ದಷ್ಟು ನಿಮಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ಏಪ್ರಿಲ್ ಮೇ ಮತ್ತು ಜೂನ್ನಲ್ಲಿ. ಧನಸು ರಾಶಿಯವರಿಗೆ ಹಣಕಾಸು ಚತುರ್ಥಾಧಿಪತಿಯಾದಂತಹ ಗುರು ದ್ವಿತೀಯ ಸ್ಥಾನದಲ್ಲಿ ಬರೋದ್ರಿಂದ ತಾಯಿಯ ಆರೋಗ್ಯದಲ್ಲೂ ಸಹ ವ್ಯತ್ಯಾಸ, ಅಥವಾ ತಾಯಿಯ ಕಡೆಯ ಸಂಬಂಧಿಕರಿಂದ ನಿಮಗೆ ಹಣ ಅಥವಾ ತಾಯಿಯಿಂದ ನಿಮಗೇನಾದರೂ ಅನುಕೂಲಗಳು, ತಾಯಿಗೆ ಉತ್ತಮ ಸ್ಥಿತಿ ಪರಿಸ್ಥಿತಿಗಳು, ನಿಮ್ಮ ತಾಯಿ ಏನಾದರೂ ಸರ್ಕಾರದಲ್ಲಿ ಕೆಲಸದಲ್ಲಿ ಉದ್ಯೋಗದಲ್ಲಿದ್ದರೆ ಅಲ್ಲಿ ಅಭಿವೃದ್ಧಿಯಾಗುವಂತಹ ಸಾಧ್ಯತೆಗಳು ಹೊಸ ವರ್ಷ 2020 ಆಗುತ್ತೆ. ಇದು ಮಂದ ಗ್ರಹಗಳ ಆಧಾರದ ಮೇಲೆ ಹೇಳಿದ್ದೀನಿ. ನಿಧಾನವಾಗಿ ಸಂಚಾರ ಆಗುವಂತಹ ಗ್ರಹಗಳ ಮೇಲೆ ನಿಮ್ಮ ಇನ್ನು ಪ್ರತಿ ನೀವು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಮಾಸ ಭವಿಷ್ಯಗಳನ್ನು ತಿಳಿಸ್ತಾ ಇರ್ತೀವಿ. ಬೇರೆ ಇತರ ಗ್ರಹಗಳಾದಂತಹ ಬುಧ, ಚಂದ್ರ, ಶುಕ್ರ ಮತ್ತು ಮಂಗಳ ಗ್ರಹ, ರವಿಗ್ರಹ, ಅದರ ಸಂಚಾರದ ಆಧಾರದ ಮೇಲೆ ನೀವು ಮಾಸ ಭವಿಷ್ಯದಲ್ಲಿ ಸ್ವಲ್ಪ ಭವಿಷ್ಯವನ್ನು ಸಹ ನೀವು ತಿಳ್ಕೋಬಹುದು. ನಿಮ್ಮೆಲ್ಲರಿಗೂ ಸಹ ಯಾರ್ಯಾರು ಧನಸ್ಸು ರಾಶಿಯವರಿದ್ದೀರಿ ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.